ಸೋಮವಾರದಿಂದ ಶುರುವಾಗ್ತಾ ಇದೆ ವಿಧಾನಮಂಡಲದ ಅಧಿವೇಶನ. ಈ ಹಿನ್ನೆಲೆಯಲ್ಲಿ ಆಲ್ರೆಡಿ ಸರ್ಕಾರದ ವಿರುದ್ಧ ತಿರುಗಿ ಬೀಳಬೇಕು ಅಂತ ಹೇಳಿ ಪ್ರತಿಪಕ್ಷಗಳು ಒಂದು ಕಡೆ ರೆಡಿಯಾಗ್ತಾ ಇವೆ. ವಾಲ್ಮೀಕಿ ಹಗರಣ ಪ್ರಕರಣವನ್ನು ಮುಂದಿಟ್ಟುಕೊಂಡು JDS BJP ಹೋರಾಟವನ್ನು ಹೇಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇವೆ. ವಾಲ್ಮೀಕಿ ಹಗರಣ ಸಂಬಂಧ ಚರ್ಚೆಗೆ ಪಟ್ಟು ಹಿಡಿಯಲಿವೆ ಪ್ರತಿಪಕ್ಷಗಳು. ಏನಾದರಾಗಲಿ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆ ನಡೀಲೇಬೇಕು ಅಂತ. ನಾಗೇಂದ್ರ ಅರೆಸ್ಟ್ ಆಗಿರೋದನ್ನೇ ಮುಂದಿಟ್ಟುಕೊಂಡು ಮೈತ್ರಿ ಪಕ್ಷಗಳು ಹೋರಾಟವನ್ನು ಮಾಡಬೇಕು ಅಂತ ಕೂಡ ಸಜ್ಜಾಗಿವೆ. ಪ್ರತಿಪಕ್ಷಗಳಿಂದ ಬಚಾವ್ ಆಗೋಕೆ ಸರ್ಕಾರದಿಂದನೂ ಕೂಡ ಒಂದು ಹಂತದ ತಯಾರಿ ನಡೆದಿದೆ. ಆದರೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರಕ್ಕೆ ಮುಜುಗರವಾಗುವಂಥ ಸಾಧ್ಯತೆಯೇ ದಟ್ಟವಾಗಿದೆ. BJP ಸರ್ಕಾರದ PSA ಹಗರಣ, 40% ಕಮಿಷನ್ ಹಗರಣ ಪ್ರಸ್ತಾಪಕ್ಕೆ ಪ್ಲಾನ್ ನಡೆದಿದೆ. ಇಡಸ್ಕೊಳಗಿದ್ದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ವಾಲ್ಮೀಕಿ ಹಗರಣ ಮುಂದಿಟ್ಟುಕೊಂಡು ಯಾವ ತರಹದಲ್ಲಿ ಪ್ರತಿಪಕ್ಷಗಳು ಸಜ್ಜಾಗ್ತಾ ಇವೆ? ರಮಕಾಂತ್, ಇದೇ ಸೋಮವಾರದಿಂದ ವಿಧಾನಮಂಡಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಯಾಕೆಂದರೆ ಲೋಕಸಭಾ ಚುನಾವಣೆಯ ನಂತರ ಮೊದಲ ಅಧಿವೇಶನ, ಹಾಗಾಗಿ ಸದನದಲ್ಲಿ ಈ ಬಾರಿ ಸಾಕಷ್ಟು ವಿಷಯಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗತ್ತೆ. ಒಂದು ಕಡೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಮುಜುಗರಕ್ಕೆ ಈಡು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಪ್ರಮುಖವಾದಂಥ ಅಸ್ತ್ರಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿಕೊಂಡಿದೆ. ಒಂದು ಕಡೆ ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇರ್ಬೋದು, ಇನ್ನೊಂದು ಕಡೆ ಮೂಡ ಸೈಟು ಹಂಚಿಕೆ ಹಗರಣ ಇರ್ಬೋದು. ಈ ಎರಡೂ ಹಗರಣಗಳು ಕೂಡ ಈಗ JDS ಮತ್ತು BJP ನಾಯಕರಿಗೆ ಒಂದು ಕಡೆ ಪ್ರಮುಖ ಅಸ್ತ್ರ ಸಿಕ್ಕಂತೆ, ಬ್ರಹ್ಮಾಸ್ತ್ರ ಇದ್ದಂತೆ. ಸೊ ಇದೇ ವಿಚಾರಗಳನ್ನು ಮುಂದಿಟ್ಕೊಂಡು ಸದನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ. ವಾಲ್ಮೀಕಿ ಹಗರಣವನ್ನು ಮತ್ತಷ್ಟು ಜೋರು ಮಾಡಬೇಕು ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡೂ ಕಡೆಗಳಲ್ಲೂ ಕೂಡ. ಈ ವಾಲ್ಮೀಕಿ ಹಗರಣದ ವಿರುದ್ಧ ಮತ್ತಷ್ಟು ಹೋರಾಟವನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ BJP ನಾಯಕರು ಈಗಾಗಲೇ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಅಗತ್ಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ, ದಾಖಲಾತಿಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಮೂಡ ಹಗರಣದಲ್ಲೂ ಕೂಡ, ಯಾಕೆಂದರೆ ಒಂದು ಕಡೆ ಮೂಡ ಹಗರಣದ ವಿಚಾರದಲ್ಲಿ BJP ನಾಯಕರಿಗೆ ಗೊಂದಲ ಇದೆ. ಅದನ್ನು ಹೋರಾಟವನ್ನು ನಾವು ತೀವ್ರಗೊಳಿಸಬೇಕಾ ಅಥವಾ ಒಂದು ನಾಮಕಾವಸ್ಥೆಗೆ ಆ ಹೋರಾಟವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡುವ ರೀತಿಯಲ್ಲಿ ಮಾಡಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲ ಇನ್ನೂ ಕೂಡ ಮುಂದುವರೆದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಮೂಡ ಹಗರಣ ಸೈಟು ಹಂಚಿಕೆ ಕೊಟ್ಟಂಥ ಸಂದರ್ಭದಲ್ಲಿ BJP ಸರ್ಕಾರ ಅಧಿಕಾರದಲ್ಲಿರುತ್ತೆ, ಬೊಮ್ಮಾಯಿ ಅವರ ಸರ್ಕಾರ ಅಧಿಕಾರದಲ್ಲಿರುತ್ತೆ. ಈಗ ಕಾಂಗ್ರೆಸ್ ನಾಯಕರು ಇದೇ ವಿಚಾರವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದರೆ ಮುಖ್ಯಮಂತ್ರಿಗಳು ನಮಗೆ ಬದಲಿ ನಿವೇಶನವನ್ನು ಕೊಡಿ ಅಂತೇಳಿ ಒಂದೇ ಒಂದು ವಾಕ್ಯದಲ್ಲಿ ಕೇಳಿದರು, ಆದರೆ ಇಂಥ ಜಾಗದಲ್ಲೇ ಕೊಡಿ ಅಂತೇಳಿ ಅವರೇನು ಕೇಳಿರಲಿಲ್ಲ. ಬೆಲೆ ಬಾಳುವಂತಹ ಜಾಗದಲ್ಲೇ ಕೊಡಬೇಕು ನೀವು ಅಂತೇಳಿ ಅವರು ಕೇಳಿರಲಿಲ್ಲ. ಆದರೆ ಕೊಟ್ಟಂಥವರು ಯಾರು? ಬೊಮ್ಮಾಯಿ ಸರ್ಕಾರ ಆ ಸಂದರ್ಭದಲ್ಲಿತ್ತು. ಈಗ BJP ನಾಯಕರು ಯಾರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ? ನಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಅಥವಾ ಬೊಮ್ಮಾಯಿ ಅವರ ವಿರುದ್ಧವಾಗಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಈಗಾಗಲೇ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಈ ಎರಡೂ ವಿಚಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಚರ್ಚೆಯಾಗುವಂಥ ಸಾಧ್ಯತೆಗಳಿದೆ. ರಮಕಾಂತ್, ಥ್ಯಾಂಕ್ ಯು. ಶಿವಕುಮಾರ್ ಜೋಹಳ್ಳಿ.